ಇಸ್ರೇಲ್ ನಲ್ಲಿ ಸುಮಾರು 18,000 ಭಾರತೀಯರು ಸಿಲುಕಿದ್ದಾರೆ ಹಾಗಾಗಿ ಭಾರತೀಯರ ರಕ್ಷಣೆಗೆ ಕೇಂದ್ರದಿಂದ ಆಪರೇಷನ್ ಅಜಯ್ ಈ ತರದ ವಿಶೇಷ ಚಾರ್ಟರ್ ವಿಮಾನಗಳ ಮೂಲಕ ಭಾರತೀಯರನ್ನ ಏರ್ ಲಿಫ್ಟ್ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ ಕೇಂದ್ರ ಸರ್ಕಾರ ಇವತ್ತು ಇಸ್ರೇಲ್ ನಿಂದ ಮೊದಲ ವಿಮಾನ ಭಾರತಕ್ಕೆ ಬರ್ತಾ ಇದೆ 18,000 ಭಾರತೀಯರು ಅಂದ್ರೆ 18,000 ಏನು ಬರಲ್ಲ ಯಾರ್ಯಾರು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರೋ ನಾವು ಭಾರತಕ್ಕೆ ವಾಪಸ್ ಹೋಗಬೇಕು ಅಂತ ಅಂತವರನ್ನ ಯಾಕೆಂದ್ರೆ ಇಂಡಿಯನ್ ಎಂಬಸಿ ಅವರು ಈಗಾಗಲೇ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ತುಂಬಾ ಜನ ಬರ್ತಾ ಇಲ್ಲ ನಾವು ಮಾತನಾಡಿಸಿದಂಗೇನೆ ತುಂಬಾ ಜನ ಕನ್ನಡಿಗರು ನಾವು ಮಾತನಾಡಿಸಿದವರು ಯಾರು ನಾನು ವಾಪಸ್ ಬರಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲ ನಮಗೆ ಇಲ್ಲಿ ದೇಶ ರಕ್ಷಣೆ ಕೊಟ್ಟಿದೆ ನಮಗೆ ನಂಬಿಕೆ ಇದೆ ಸದ್ಯಕ್ಕೆ ನಾವೇನು ಬರುವಂತ ಪ್ಲಾನ್ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಕೆಲವರು ಈ ಯುದ್ಧ ಭೂಮಿಯ ಸುತ್ತಮುತ್ತನೇ ಇರತಕ್ಕಂತವರು ಅಂತವರು ಈಗ ದೇಶವನ್ನ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತವರನ್ನ ಕರ್ಕೊಂಡು ಬರತಕ್ಕಂತದ್ದು ಕೂಡ ಸರ್ಕಾರದ ಕರ್ತವ್ಯ ಯುಕ್ರೇನ್ ರಷ್ಯಾ ವಾರ್ನಲ್ಲೂ ಕೂಡ ಭಾರತೀಯರನ್ನ ಆಪರೇಷನ್ ಗಂಗಾ ಹೆಸರಿನಲ್ಲಿ ಏರ್ ಲಿಫ್ಟ್ ಮಾಡಲಾಗಿತ್ತು ತಾಲಿಬಾನ್ ಆಡಳಿತ ಅಫ್ಘಾನಿಸ್ತಾನದಲ್ಲಿ ಬಂದಾಗ ಅಲ್ಲಿಂದನೂ ಕೂಡ ಭಾರತೀಯರನ್ನ ರಕ್ಷಣೆ ಮಾಡಲಾಗಿತ್ತು ಅದೇ ರೀತಿ 18,000 ಜನ ಇದ್ದಾರೆ ಅದರಲ್ಲಿ ಸುಮಾರು ಜನ ಬರ್ತಾರೆ